ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ಧೀಮಹಿ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಈ ವಾರ ಅಂದರೆ 27ನೇ ತಾರೀಕಿನಿಂದ ಜುಲೈ 3ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿನಗಳ 12 ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ವಿಪರೀತ ಕೋಪ ತಾಪ ಎಲ್ಲವೂ ಜಾಸ್ತಿಯಾಗಿ ಮನಸ್ಸಿಗೆ ತುಂಬ ಕಿರಿಕಿರಿ ಮಾಡಿಕೊಂಡು ತಮ್ಮ ಮನಸ್ಸಿಗೂ ಒಂದು ರೀತಿ ಸಮಸ್ಯೆಯನ್ನು ತಂದುಕೊಂಡು ಬೇರೆಯವ್ರಿಗೂ ಬೇಸರ ಆಗುವ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಕ್ಕಂತಹ ವಾರ ಈ ವಾರ. ಆದರೆ ಶುಭಸ್ಥಾನದಲ್ಲಿ ಧನಸ್ಥಾನದಲ್ಲಿ ಶುಕ್ರನಿರೋದ್ರಿಂದ ನಿಮಗೆ ಧನ ಲಾಭ ಹೇರಳವಾಗಿ ಆಗುತ್ತೆ. ಈ ವಾರದಲ್ಲಿ ಧನಕ್ಕೇನು ಕೊರತೆ ಇಲ್ಲ. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೂ ಭಾಳ ಸುಗ್ಗಿ ಈ ವಾರ. ವಿಶೇಷವಾದ ಧನ ಲಾಭ ಆಗುವಂತಹ ವಾರ ಈ ವಾರ ಆಗಿರುತ್ತೆ. ಹಣಕಾಸಿನ ವ್ಯವಹಾರವೆಲ್ಲವೂ ಭಾಳ ಚುರುಕಾಗಿ ನಡೀತಕ್ಕಂತಹ ವಾರವಾಗಿರುತ್ತೆ. ಮತ್ತು ಭಾಳ ಅಭಿವೃದ್ಧಿಯ ಪಥದ ಕಡೆಗೆ ನೀವು ನಡೆಯುವಂತಹ ವಾರವೂ ಕೂಡ ಇದೇ ವಾರ ಆಗಿರತಕ್ಕಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ನಿಮ್ಮ ಮನಸ್ಸಿನ ಸಮಸ್ಯೆ ಸ್ವಲ್ಪ ಜಾಸ್ತಿಯಾಗಿ ಮನೆಯ ಕೌಟುಂಬಿಕವಾಗಿ ಸ್ವಲ್ಪ ವಾತಾವರಣವನ್ನು ಹದಗೆಡಿಸುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಅದರ ಜೊತೆಗೆ ಉದರ ಸಮಸ್ಯೆ, ಏನೋ ರೀತಿಯ ಅಜೀರ್ಣವೋ ಹೊಟ್ಟೆ ಉಬ್ಬರವೋ ಮತ್ತೇನೋ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಯಿಂದಾಗಿ ಸ್ವಲ್ಪ ಬಳಲುವಿಕೆ ಕೂಡ ಕಂಡುಬರ್ತಾ ಇರತಕ್ಕಂಥದ್ದು. ಇದೆಲ್ಲವೂ ಈ ವಾರದಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಮತ್ತು ನಿಮ್ಮ ಕೋಪ ತಾಪವನ್ನು ಹತೋಟಿಯಲ್ಲಿಟ್ಟುಕೊಂಡು ಮನಸ್ಸನ್ನು ಶಾಂತಿಯಾಗಿ ಇಟ್ಕೊಳ್ಳುವಂತಹ ಕಡೆಗೆ ಪ್ರಯತ್ನಪಟ್ಟರೆ ಈ ವಾರದಲ್ಲಿ ಬೇರೆ ಎಲ್ಲವೂ ಕೂಡ ಸುಗಮವಾಗಿಯೇ ಇರತಕ್ಕಂತಹ ವಾರವಾಗಿದೆ. ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿದೆ. ಯಾಕೆಂತ ಹೇಳಿದ್ರೆ ಆರೋಗ್ಯದಲ್ಲಿ ಪ್ರಾರಂಭದಿಂದಲೂ ಕೂಡ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥದ್ದು, ಮಾನಸಿಕವಾಗಿಯೂ ಕೂಡ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥದ್ದು. ಈ ರೀತಿಯಿಂದಾಗಿ ನೀವು ಮುಜುಗರದ ವಾತಾವರಣದಲ್ಲಿ ಈ ವಾರದಲ್ಲಿ ಇರ್ತೀರ. ಆರೋಗ್ಯದಲ್ಲಿ ಸ್ವಲ್ಪ ಏನಾದರೂ ಕೂಡ ಪ್ರತಿನಿತ್ಯದಲ್ಲಿ ಏನೋ ಒಂದು ಕಿರಿಕಿರಿಕಿರಿ ಇರುತ್ತೆ. ಹಾಗಾಗಿ ನೀವು ಮಾಡುವಂತಹ ಕೆಲಸದ ಮೇಲೆ ಪ್ರಭಾವ ಬೀರಿ ಕೆಲಸದಲ್ಲಿ ಅಪಮಾನವಾಗುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡಾಗ ನೀವು ಕೆಲಸವನ್ನು ಚೆನ್ನಾಗಿ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇದರಿಂದಾಗಿ ಬೇರೆ ರೀತಿಯಲ್ಲಿ ಕೂಡ ನಿಮ್ಮ ಕೆಲಸಗಳು ವಿಳಂಬ ಆಗುವಂತಹ ಸಾಧ್ಯತೆ ಇದೆ. ಯಾರು ಇಂಥ ದಿವಸದಲ್ಲೇ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಬೇಕು ಅನ್ನುವಂತಹ ಒಂದು ಕಟ್ಟುಪಾಡಿರುತ್ತೆ, ಅಂಥವ್ರಿಗೆ ಈ ವಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಲ್ಬಣವಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ಮಾಡುವ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಹೆಚ್ಚಿಗೆ ಜಾಗರೂಕರಾಗಿರಬೇಕಾಗುವಂಥ ಸಾಧ್ಯತೆ ಇದೆ. ಇನ್ನು ಭೂಮಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಭೂಮಿ ವ್ಯವಹಾರಗಳೆಲ್ಲವೂ ವಿಳಂಬವಾಗುತ್ತೆ. ಆ ವಿಳಂಬ ನೀತಿಯಿಂದಾಗಿ ಹಣಕಾಸುಗಳು ಬರೋದು ಬಹಳ ತಡವಾಗುತ್ತೆ. ಅದರಿಂದ ಕೂಡ ಸ್ವಲ್ಪ ಸಮಸ್ಯೆಗಳು ಉದ್ಭವಿಸುವಂತಹ ಸಾಧ್ಯತೆ ಇದೆ. ಡೈರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಂದರೆ ಡೈರಿಯನ್ನು ಆಧರಿಸಿ ಕೆಲಸ ಮಾಡ್ತಕ್ಕಂಥವ್ರು, ಹಾಲು ಮೊಸರು ಬೆಣ್ಣೆ ತುಪ್ಪ ಈ ರೀತಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ಧನ ಲಾಭ ಮತ್ತು ನಿಮ್ಮ ಬರ್ತಕ್ಕಂತಹ ಹಣದಲ್ಲಿ ಹೆಚ್ಚಳ ಆಗುವಂಥದ್ದು ಇವೆಲ್ಲವೂ ಕೂಡ ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನು ಟೆಕ್ನಿಕಲಲ್ಲಿ ಕೆಲಸ ಮಾಡುವಂಥವ್ರು, ಇಂಜಿನಿಯರ್ಸ್ ಇರ್ಬೋದು ಅಥವಾ ತಂತ್ರಜ್ಞಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಆದ್ಯತೆ, ನೀವು ಮಾಡುವ ಕೆಲಸಕ್ಕೆ ಹೆಚ್ಚಿನ ಒಂದು ಪುರಸ್ಕಾರ ಸಿಕ್ಕುವಂತಹ ಸಾಧ್ಯತೆ ಇವೆಲ್ಲವೂ ಕೂಡ ಈ ವಾರದಲ್ಲಿ ಕಂಡುಬರ್ತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಮಾಡ್ತಕ್ಕಂತಹ ಉದ್ಯೋಗದಲ್ಲಿ ತುಂಬ ಸಮಸ್ಯೆಗಳು, ಮೇಲಧಿಕಾರಿಗಳಿಂದ ಮಾತುಕತೆಗಳು ಕೇಳ್ತಕ್ಕಂಥದ್ದು, ಕಿರಿಕಿರಿ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಸಾಧ್ಯತೆ ಇದೆ. ಮತ್ತು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಧನ ಬರ್ತಕ್ಕಂಥದ್ದು ಬಹಳ ವಿಳಂಬವಾಗುತ್ತೆ. ವ್ಯಾಪಾರವಾದರೂ ಕೂಡ ಹಣ ನಿಮ್ಮ ಕೈ ಸೇರೋದಕ್ಕೆ ಸ್ವಲ್ಪ ನಿಧಾನಗತಿಯನ್ನು ತೋರಿಸ್ತಕ್ಕಂಥದ್ದು. ಇದರಿಂದಾಗಿ ಮನಸ್ಸಿಗೆ ತುಂಬ ಕಿರಿಕಿರಿಯನ್ನು ಉಂಟು ಮಾಡ್ಕೊಳ್ತೀರ. ಇದರ ಜೊತೆಗೆ ಒಂದು ರೀತಿ ನಿಮ್ಮ ಕೌಟುಂಬಿಕವಾಗಿಯೂ ಕೂಡ ಸಣ್ಣ ಪುಟ್ಟ ಕಿರಿಕಿರಿಗಳು ಸಮಸ್ಯೆಗಳು ಬರೋದರಿಂದ ಆ ನಿಟ್ಟಿನಲ್ಲಿಯೂ ಕೂಡ ನಿಮಗೆ ಮನಸ್ಸಿಗೆ ಸಮಾಧಾನ ಈ ವಾರದಲ್ಲಿ ಕಂಡು ಬರೋದಿಲ್ಲ. ಆದರೂ ಕೂಡ ಇಷ್ಟೆಲ್ಲ ಇದ್ದರೂ ಕೂಡ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಯಾರೋ ಒಬ್ಬರು ಸಹಾಯ ಹಸ್ತವನ್ನು ನೀಡ್ತಾರೆ, ಅವರ ಮುಖಾಂತರ ನಿಮಗೆ ಬಂದಂತಹ ಸಮಸ್ಯೆಗಳು ಅಲ್ಲಲ್ಲಿಯೇ ಪರಿಹಾರವೂ ಆಗ್ತಾ ಹೋಗುತ್ತೆ. ಆದರೆ ಹಣಕಾಸಿನಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು, ಬ್ಯಾಂಕಿನಲ್ಲಿ ಸಾಲಕ್ಕೆ ಮೊರೆ ಹೋಗ್ತಕ್ಕಂಥದ್ದು ಇವೆಲ್ಲ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಇದರ ಜೊತೆಗೆ ಸ್ವಲ್ಪ ಹಣ ವ್ಯಯವೂ ಜಾಸ್ತಿ ಆಗುತ್ತೆ. ಆರೋಗ್ಯದಲ್ಲಿ ಸೊಂಟ ನೋವು, ಬೆನ್ನು ನೋವು ಈ ರೀತಿ ನೋವುಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂಥದ್ದಾಗಿರುತ್ತೆ.
ಹಾಗಾಗಿ ಈ ವಾರದಲ್ಲಿ ತುಂಬ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ನೀವು ಬೇರೆ ಕಡೆಗೆ ಪ್ರಯಾಣವನ್ನು ಮಾಡುವಂತಹ ಸಾಧ್ಯತೆ ಇದೆ. ನಿಮ್ಮ ವೃತ್ತಿಯನ್ನು ಬದಲಾಯಿಸುವಂತಹ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಅಥವಾ ನೀವು ಇರ್ತಕ್ಕಂತಹ ಕೆಲಸವನ್ನು ಬೇರೆ ಕಡೆಗೆ ನೀವು ಹೋಗಿ ಮಾಡಬೇಕು ಅಂತ ಪ್ರಯತ್ನ ಮಾಡುವಂಥದ್ದು, ಬೇರೆ ಜಾಗವನ್ನು ಬದಲಾಯಿಸುವಂಥದ್ದು, ಈ ರೀತಿಯ ಬದಲಾವಣೆಯ ಯೋಗ ಕೂಡ ನಿಮ್ಮ ಪಾಲಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಬಹಳ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡು ನೀವು ಬದಲಾವಣೆಗೆ ಪ್ರಯತ್ನ ಮಾಡಿದರೆ ಒಳ್ಳೆಯದು. ಯಾಕೆಂದರೆ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಇರೋದರಿಂದ ದಿಢೀರಂಥ ಯಾವುದೇ ಕೆಲಸಕ್ಕೂ ಕೂಡ ಕೈ ಹಾಕದೇ ಇದ್ದರೆ ತುಂಬ ಉತ್ತಮ. ಕಟಕ ರಾಶಿಯವರಿಗೆ ಕೆಲವು ವಿಚಾರದಲ್ಲಿ ಈ ವಾರದಲ್ಲಿ ತುಂಬ ಚೆನ್ನಾಗಿದೆ. ಕೆಲವರಿಗೆ ಮಾತ್ರ, ಕೆಲವು ವರ್ಗದವರಿಗೆ ಸ್ವಲ್ಪ ಸಮಸ್ಯೆಗಳು ಕಂಡು ಬರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟಕರವಾದಂತಹ ಕಾಲ. ಯಾವುದೋ ರೀತಿಯಲ್ಲಿ ನಿಮಗೆ ಸಮಸ್ಯೆಗಳು ಬರುತ್ತೆ, ವಿದ್ಯೆಗೆ ಅಡ್ಡಿ ಆತಂಕಗಳು ಬರ್ತಕ್ಕಂತಹ ಸಾಧ್ಯತೆ ಜಾಸ್ತಿ ಇರುವಂತೆ ಇದೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಹಣದ ಲಾಭದಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆಯಾಗುವಂತಹ ಸಾಧ್ಯತೆ, ಕೆಲವೊಮ್ಮೆ ವ್ಯಾಪಾರ ಆಗದೇ ಇರೋದಕ್ಕೂ ಕೂಡ ಸಾಧ್ಯತೆ ಇರ್ತಕ್ಕಂತಹ ವಾರವಾಗಿದೆ. ಇನ್ನು ಬೆಳ್ಳಿತೆರೆಯಲ್ಲಿ ಕೆಲಸ ಮಾಡುವಂಥವರು, ಕಿರುತೆರೆಯ ನಟ ನಟಿಯರು ಅಥವಾ ಅಲ್ಲಿಯೇ ಕೆಲಸ ಮಾಡ್ತಕ್ಕಂಥವ್ರು, ಇಂಥವರಿಗೆಲ್ಲರೂ ಕೂಡ ವೇತನದಲ್ಲಿ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಅಲ್ಲಿ ನಿಮಗೆ ಉತ್ತಮವಾದಂತಹ ಕೆಲಸವೂ ಸಿಕ್ಕುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆ ವರ್ಗದ ಜನಕ್ಕೆ ಹೆಚ್ಚಿನ ಅನುಕೂಲ ಆಗುವಂತೆ ಇದೆ. ಇನ್ನು ಸಿಮೆಂಟ್, ತೈಲ, ಕಬ್ಬಿಣ ಈ ರೀತಿ ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭವನ್ನು ಕಾಣುವಂತಹ ಯೋಗ ಕೂಡ ಇದೆ. ಹಾಗಾಗಿ ಕೆಲವೊಂದು ವರ್ಗದವರಿಗೆ ಸ್ವಲ್ಪ ಸಮಸ್ಯೆ, ಕೆಲವರಿಗೆ ಉತ್ತಮ ಲಾಭ, ಎರಡೂ ಕೂಡ ಈ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿದೆ. ಸ್ವಲ್ಪ ಆರೋಗ್ಯದಲ್ಲಿ ನೀವು ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ. ಹೊರಗಡೆ ಊಟ ತಿಂಡಿ ಮಾಡುವಾಗ ಸ್ವಲ್ಪ ನೀವು ಹುಷಾರಾಗಿ ಆಹಾರವನ್ನು ಸೇವನೆ ಮಾಡಬೇಕಾಗುತ್ತೆ. ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಯನ್ನು ಹೊರತುಪಡಿಸಿದರೆ ಕಟಕ ರಾಶಿಯವರಿಗೆ ಇದರಲ್ಲಿ ಸ್ವಲ್ಪ ಉತ್ತಮ ವಾರ ಅಂತಲೇ ಹೇಳಬಹುದಾಗಿದೆ. ಸಿಂಹರಾಶಿಯವರಿಗೆ ಈ ವಾರದಲ್ಲಿ ನೆಗಡಿ, ಕೆಮ್ಮು, ಜ್ವರ ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥದ್ದು. ಮತ್ತು ಸ್ವಲ್ಪ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಕೆಲವು ವರ್ಗದವರಿಗೆ ವಿಪರೀತವಾಗಿ ಲಾಭ, ಕೆಲವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು. ಸಿಮೆಂಟು, ಕಬ್ಬಿಣ, ತೈಲ ವ್ಯಾಪಾರ ಮಾಡೋರಿಗೆ ಲಾಭಾಂಶದಲ್ಲಿ ಕಡಿತ ಆಗುವಂತಹ ಸಾಧ್ಯತೆ ಇದೆ. ಹಣ್ಣು ತರಕಾರಿ ವ್ಯಾಪಾರಿಗಳಿಗೆಲ್ಲ ವಿಪರೀತವಾಗಿ ಲಾಭ ಆಗುವಂತಹ ಸಾಧ್ಯತೆ ಇದೆ. ಮತ್ತು ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದು ಮಾತುಕತೆಗಳು ನಡೀತಕ್ಕಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಪತ್ರಕರ್ತರಿಗೆ ಮತ್ತು ಈ ಯಾವುದೇ ರೀತಿಯ ಒಂದು ಮೀಡಿಯಾಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಇವರಿಗೆಲ್ಲರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಅಪವಾದಗಳ ಭೀತಿ ಕೂಡ ಕಾಣಿಸ್ತಕ್ಕಂಥದ್ದಾಗಿದೆ. ರಾಜಕಾರಣಿಗಳಿಗೆ ಉತ್ತಮವಾದಂತಹ ಸ್ಥಾನಮಾನಗಳು ಕೂಡ ಲಭಿಸುವಂತಹ ಯೋಗ ಕೂಡ ಇರತಕ್ಕಂಥದ್ದು. ಹಾಗಾಗಿ ಈ ಸಿಂಹರಾಶಿಯವರಿಗೆ ಒಬ್ಬೊಬ್ಬರ ಒಂದೊಂದು ವರ್ಗದ ಜನಕ್ಕೆ ಒಂದೊಂದು ರೀತಿಯ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆ ಇದೆ. ಕೆಲವರಿಗೆ ಉತ್ತಮ ಅನುಕೂಲವೂ ಆಗುತ್ತೆ, ಕೆಲವರಿಗೆ ಲಾಭವೂ ಆಗುತ್ತೆ, ಕೆಲವರಿಗೆ ಸಮಸ್ಯೆಯೂ ಬರುತ್ತೆ. ಹಾಗಾಗಿ ಮಿಶ್ರ ಫಲಗಳಿರ್ತಕ್ಕಂತಹ ಈ ವಾರದಲ್ಲಿ ನೀವು ನಿಮ್ಮ ಕುಲದೇವತೆಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ತುಂಬ ಅತಿ ಮುಖ್ಯವಾಗ್ತಕ್ಕಂಥದ್ದಾಗಿದೆ. ಕನ್ಯಾರಾಶಿಯವರಿಗೆ ಕೆಲವು ಸಮಸ್ಯೆಗಳು ತನ್ನಷ್ಟಕ್ಕೆ ತಾನೇ ಬಂದರೂ ಕೂಡ ಎಲ್ಲವೂ ಕೂಡ ಸುಲಭವಾಗಿ ಪರಿಹಾರಕ್ಕೆ ಕೂಡ ದಾರಿ ಕಾಣಿಸ್ತಕ್ಕಂತಹದ್ದಾಗಿರುತ್ತೆ. ಈ ವಾರದಲ್ಲಿ ಸ್ವಲ್ಪ ನೀವು ಯಾವುದೇ ರೀತಿಯ ಹಣದ ಅಪೇಕ್ಷೆ ಪಡೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ಬರುತ್ತೆ ಅಷ್ಟಕ್ಕೆ ತೃಪ್ತಿ ಪಟ್ಟುಕೊಳ್ಬೇಕಾಗತ್ತೆ. ಕೆಲವು ಕೆಲಸಗಳು ಬಹಳ ನಿಧಾನಗತಿಯಲ್ಲಿ ಆಗತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ಕಾಣೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಒತ್ತಡವೂ ಕೂಡ ಇರುತ್ತೆ. ಕೆಲಸ ಕಾರ್ಯಗಳನ್ನು ಸರಿಯಾದ ಕಾಲಕ್ಕೆ ಮುಗಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಕೆಲವೊಮ್ಮೆ ಬಂದಂತಹ ಸರಕುಗಳು ಸರಿಯಾದ ಕಾಲಕಾಲಕ್ಕೆ ಖರ್ಚಾಗೋದಿಲ್ಲ. ಈ ರೀತಿ ಯಾವುದೋ ಒಂದು ರೀತಿಯ ಒತ್ತಡಕ್ಕೆ ಸಿಲುಕುವ ಸಾಧ್ಯತೆ ಇರುತ್ತೆ. ಮನೆಯಲ್ಲಿ ತಾಯಿಯವರ ಆರೋಗ್ಯದಲ್ಲಿ ವ್ಯತ್ಯಾಸ ಇರುತ್ತೆ, ಅದರಿಂದಾಗಿ ಹಣದ ಖರ್ಚು ಜಾಸ್ತಿ ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಮಕ್ಕಳಿಗಾಗಿ ಕೆಲವೊಮ್ಮೆ ನೀವು ಹಣದ ಖರ್ಚು ಜಾಸ್ತಿ ಮಾಡಬೇಕಾಗತ್ತೆ. ಹಣಕ್ಕಾಗಿ ಕೆಲವೊಮ್ಮೆ ನೀವು ಸಾಲವನ್ನು ಕೂಡ ಮಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಸುಮಾರು ಸಮಸ್ಯೆಗಳು ನಿಮಗೆ ಇವೆಲ್ಲವೂ ಸಮಸ್ಯೆಯಾಗಿ ಕಂಡರೂ ಕೂಡ ಎಲ್ಲೋ ಒಂದು ಕಡೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಅಲ್ಲಲ್ಲಿಯೇ ಪರಿಹಾರವೂ ಸಿಕ್ಕತ್ತೆ. ಯಾರೋ ಆ ಸಮಯದಲ್ಲಿ ಒದಗಿ ಬರ್ತಾರೆ, ಹೇಗೋ ಅವೆಲ್ಲವೂ ಕಳೆದು ಹೋಗುತ್ತೆ. ಹಾಗಾಗಿ ಹೆಚ್ಚಿನ ಚಿಂತೆಯನ್ನು ಮಾಡುವ ಅವಶ್ಯಕತೆ ಕಂಡು ಬರೋದಿಲ್ಲ.
ಸಾಧ್ಯವಾದರೆ ಶಿವ ದೇವಾಲಯಕ್ಕೆ ಹೋಗಿ ಒಂದು ಕ್ಷೀರಾಭಿಷೇಕವನ್ನು ಮಾಡಿಸಿ 5 ನಿಮಿಷ ಅಲ್ಲಿ ಕೂತಿದ್ದು ಬರೋದೇ ಆದರೆ ನಿಮ್ಮ ಈ ಮಾನಸಿಕ ಒತ್ತಡವನ್ನು ಒಂದು ರೀತಿ ನಿಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ತುಲಾರಾಶಿ, ತುಲಾರಾಶಿಯವರಿಗೆ ಈ ವಾರದ ಪ್ರಾರಂಭದಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಆ ಸಮಸ್ಯೆಗಾಗಿ ಯಾವುದೋ ಔಷಧಿಯನ್ನು ತೆಗೆದುಕೊಳ್ತೀರಾ, ಆ ಔಷಧಿಯ ಅಡ್ಡ ಪರಿಣಾಮದಿಂದಾಗಿ ಮತ್ತಷ್ಟು ಸಮಸ್ಯೆಗಳು ಬರ್ತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿ ತೆಗೆದುಕೊಳ್ಳುವ ಔಷಧಿಯ ಕಡೆಯೂ ಸ್ವಲ್ಪ ಗಮನ ಇಟ್ಕೋಬೇಕಾಗತ್ತೆ ನೀವು. ಆದರೆ ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸಗಳು ಯಾವುದೋ ಕೆಲವು ಹಿಂದೆ ನಿಂತು ಹೋಗಿದ್ದ ಕೆಲಸವೆಲ್ಲವೂ ಈಗ ಪುನರಾರಂಭ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಅದರಿಂದ ಹೊಸ ಹೊಸ ರೀತಿಯ ಬೆಳವಣಿಗೆಗಳು ಆಗುವಂತಹ ಅವಕಾಶ ಇದೆ. ಹೆಚ್ಚಿನ ಧನಾಗಮನ ಆಗುವಂತಹ ಸಾಧ್ಯತೆ ಇದೆ. ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ, ಅವರಿಂದ ಅನೇಕ ರೀತಿಯ ಅನುಕೂಲತೆಗಳು ಕೂಡ ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ. ಇವೆಲ್ಲವೂ ಇರೋದರಿಂದ ಈ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ಮನಸ್ಸಿಗೆ ಅಷ್ಟೊಂದು ದೊಡ್ಡದಾಗಿ ಗೋಚರವಾಗೋದಿಲ್ಲ. ಮತ್ತು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವರಿಗೆ ಕೂಡ ಧನಲಾಭ ಚೆನ್ನಾಗಿಯೇ ಇರತಕ್ಕಂಥದ್ದಾಗಿದೆ. ಆರೋಗ್ಯದ ವಿಚಾರ ಒಂದು ಹೊರತುಪಡಿಸಿದರೆ ಈ ವಾರದಲ್ಲಿ ಹೊಸ ಹೊಸ ಕೆಲಸಗಳು ನಿಮ್ಮ ಪಾಲಿಗೆ ಸಿಕ್ಕುವಂತಹ ಸಾಧ್ಯತೆ ಇರತಕ್ಕಂಥದ್ದಾಗಿದೆ. ಇದರ ಜೊತೆಗೆ ಕೆಲವು ವಿಚಾರದಲ್ಲಿ ಮನೆಯಲ್ಲಿ ನೀವು ಸರಿಯಾಗಿ ಕೂತು ಸಮಾಲೋಚನೆ ಮಾಡಿ ಕೆಲಸವನ್ನು ಕೈಗೊಂಡರೆ ಉತ್ತಮ. ಯಾಕೆಂದರೆ ಮನೆಯಲ್ಲಿ ಕೆಲವು ವಿಚಾರಗಳಿಗೆ ವಿರೋಧವೂ ಕೂಡ ಕಂಡು ಬರ್ತಕ್ಕಂಥದ್ದಾಗಿದೆ. ಹಾಗಾಗಿ ಸರಿಯಾಗಿ ತೀರ್ಮಾನ ಮಾಡಿ ಕೈಗೊಂಡಿದ್ದೆ ಆದರೆ ನಿಮಗೆ ಬರ್ತಕ್ಕಂತಹ ಹೊಸ ಕೆಲಸವೆಲ್ಲವೂ ಕೂಡ ಶೀಘ್ರವಾಗಿ ನಿಮಗೆ ಪೂರ್ಣಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಪ್ರಾರಂಭದಲ್ಲಿ ಕಂಡರೂ ಕೂಡ ಅನೇಕ ಉತ್ತಮ ಫಲಗಳನ್ನೇ ಹೆಚ್ಚು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಕೂಡ ಇರತಕ್ಕಂಥದ್ದಾಗಿದೆ. ನೀವು ಮಾಡುವ ಕೆಲಸದಲ್ಲಿ ಹೊಸದೊಂದು ಮತ್ತೊಂದು ಜವಾಬ್ದಾರಿ ನಿಮ್ಮ ಹೆಗಲಿಗೆ ಬೀಳುವಂತಹ ಸಾಧ್ಯತೆ ಇದೆ. ಅದನ್ನು ಬಹಳ ಅಚ್ಚುಕಟ್ಟಾಗಿ ನೀವು ನಿರ್ವಹಿಸ್ತೀರಾ, ಅದಕ್ಕಾಗಿ ಪ್ರಶಂಸೆಗಳು ಕೂಡ ನಿಮ್ಮ ಪಾಲಿಗೆ ಸಿಕ್ಕುವಂಥದ್ದಾಗಿದೆ. ಮತ್ತು ಇದರ ಜೊತೆಗೆ ಹೊರಗಡೆಗೆ ಎಲ್ಲರೂ ಪ್ರಯಾಣ ಮಾಡುವಂತಹ ಯೋಗ ಕೂಡ ಕಂಡು ಬರ್ತಕ್ಕಂಥದ್ದು. ಅದರೊಟ್ಟಿಗೆ ನಿಮಗೆ ಹೊಸ ಹೊಸದಾದಂತಹ ಆವಿಷ್ಕಾರಕ್ಕೆ ನೀವು ನಾಂದಿ ಹಾಡುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ತಂತ್ರಜ್ಞಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಟೆಕ್ನಿಕಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿಶೇಷವಾದ ವಾರ. ನೀವು ಹೊಸದೇನನ್ನು ಪತ್ತೆ ಹಚ್ಚುವಂಥದ್ದು ಅಥವಾ ನೀವು ಮಾಡುವಂತಹ ಕೆಲಸಕ್ಕೆ ಉತ್ತಮವಾದ ಪ್ರಶಂಸೆಗಳು ಮತ್ತು ಕೆಲವೊಮ್ಮೆ ಪುರಸ್ಕಾರಗಳು ಕೂಡ ಸಿಕ್ಕುವಂತಹ ಸಾಧ್ಯತೆ ತುಂಬ ಹೆಚ್ಚಾಗಿ ಇದೆ. ಹಾಗಾಗಿ ವ್ಯಾಪಾರ ವ್ಯವಹಾರ ಇರ್ಬೋದು, ಉದ್ಯೋಗ ಕ್ಷೇತ್ರದಲ್ಲಿರೋರು ಇರ್ಬೋದು, ಇಬ್ಬರಿಗೂ ಕೂಡ ಅನುಕೂಲಕರವಾಗಿರ್ತಕ್ಕಂತಹ ವಾರವಾಗಿದೆ. ನೀವು ಯಾವುದೋ ಕಟ್ಟಡದ ನಿರ್ಮಾಣವನ್ನು ಕೈಗೊಂಡಿದ್ದರೆ ಅದು ಪೂರ್ಣವಾಗುವಂತಹ ಕಾಲ ಕೂಡ ಸನ್ನಿಹಿತವಾಗಿದೆ. ಅದರಿಂದಾಗಿ ಕೂಡ ನಿಮ್ಮ ಮನಸ್ಸಿಗೆ ಸಾಕಷ್ಟು ಸಮಸ್ಯೆಗಳು ಕಡಿಮೆಯಾಗಿ ಮನಸ್ಸಿಗೆ ಖುಷಿಯನ್ನು ಕೊಡ್ತಕ್ಕಂಥದ್ದಾಗಿದೆ. ಆದರೆ ಸ್ವಲ್ಪ ಸಮಸ್ಯೆ ಅಂದರೆ ಗಂಡ ಹೆಂಡಿರಲ್ಲಿ ಸ್ವಲ್ಪ ವಿರಸ ಬರ್ತಕ್ಕಂಥದ್ದು, ಮಾತುಕತೆ ಬರ್ತಕ್ಕಂಥದ್ದು, ಮನೆಯಲ್ಲಿ ಮನಸ್ತಾಪ ಆಗಿ ಮನಸ್ಸು ಸ್ವಲ್ಪ ಚಿಂತೆಗೀಡಾಗುವಂತೆ ಆಗುವಂಥದ್ದು, ಇದಿಷ್ಟನ್ನು ಹೊರತುಪಡಿಸಿದರೆ ಎಲ್ಲವೂ ಕೂಡ ಉತ್ತಮ ಫಲಗಳನ್ನೇ ಕಾಣುವ ಯೋಗ ನಿಮ್ಮದು. ಧನುಸ್ಸು ರಾಶಿ, ಧನುಸ್ಸು ರಾಶಿಯವರಿಗೆ ಆದಾಯದಲ್ಲಿ ದಿಢೀರಂತ ಹೆಚ್ಚಳ ಆಗುವಂತಹ ಸಾಧ್ಯತೆ ಹೆಚ್ಚು ಕಂಡು ಬರ್ತಾ ಇರ್ತಕ್ಕಂಥದ್ದು. ಕೆಲವು ವಾರಗಳ ಹಿಂದೆ ನಿಮಗೆ ಸಾಕಷ್ಟು ಸಮಸ್ಯೆಗಳನ್ನು ಕಂಡಿದ್ದಿರಿ, ಆದರೆ ಈ ವಾರದಲ್ಲಿ ಅವೆಲ್ಲವೂ ಪರಿಹಾರವಾಗುತ್ತೆ. ಆದಾಯದಲ್ಲಿಯೂ ಹೆಚ್ಚಳ ಆಗುವಂತಹ ಸಾಧ್ಯತೆ, ನಿಮ್ಮ ಕೆಲಸ ಕಾರ್ಯಗಳು ಕೂಡ ಬಹಳ ಚುರುಕಾಗಿ ನಡೆಯುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಇದೆಲ್ಲದರಿಂದಾಗಿ ಮನಸ್ಸು ಕೂಡ ತುಂಬ ಖುಷಿಯಾಗಿರುವಂತಹ ಕಾಲ ನಿಮ್ಮ ಪಾಲಿಗೆ ಬರ್ತಾ ಇರ್ತಕ್ಕಂಥದ್ದು. ಉದ್ಯೋಗ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಮಾತ್ರ ಸ್ವಲ್ಪ ಸಮಸ್ಯೆಗಳು ಕಂಡು ಬರುತ್ತೆ. ಸ್ವಲ್ಪ ಕಿರಿಕಿರಿಗಳು, ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗ್ತಕ್ಕಂಥದ್ದು, ಇನ್ನು ರಾಜಕಾರಣಿಗಳಿಗೆ ಕೂಡ ಸಾಕಷ್ಟು ಒತ್ತಡ ಇರತಕ್ಕಂತಹ ವಾರವಾಗಿರುತ್ತೆ. ಅವರ ಕೆಲಸದಲ್ಲಿ ಏನೋ ದಿಢೀರಂಥ ಒತ್ತಡಗಳು ಬರ್ತಕ್ಕಂಥದ್ದು, ಮನಸ್ಸಿಗೆ ಬಹಳಷ್ಟು ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವರಿಗೆ ಇರುವಂಥದ್ದು. ಆದರೆ ವ್ಯಾಪಾರ ವ್ಯವಹಾರ ಮಾಡುವವರು, ಭೂಮಿ ವ್ಯಾಪಾರವನ್ನು ಮಾಡ್ತಕ್ಕಂಥವರು, ವಾಹನಗಳ ಬಿಡಿ ಭಾಗಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು, ಇವರಿಗೆಲ್ಲರಿಗೂ ಕೂಡ ವಿಪರೀತವಾದಂತಹ ಧನಲಾಭ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಭೂಮಿಯನ್ನು ಕೊಂಡುಕೊಳ್ಳೋದು, ಮಾರೋದು, ಕ್ರಯ ವಿಕ್ರಯಗಳನ್ನು ನಡೆಸುವಂಥವ್ರಿಗೆ ವಿಶೇಷವಾಗಿ ಧನಲಾಭ ಆಗುವಂತಹ ಸಾಧ್ಯತೆ ಇದೆ. ನೋಡಿ, ಯಾವ ವರ್ಗದ ಜನಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ, ಆಗುವಂತಹ ಕಾಲ ಅಂತ ಹೇಳ್ತೀವಿ, ಆ ವರ್ಗದ ಜನ ಆ ವಾರದಲ್ಲಿ ಚುರುಕಾಗಿ ಕೆಲಸ ಮಾಡಿ ಹೆಚ್ಚಿನ ಅನುಕೂಲವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಜ್ಯೋತಿಷ ನಮಗೆ ಅಲ್ಲಿಯೇ ಸಹಾಯ ಮಾಡ್ತಕ್ಕಂಥದ್ದು. ಯಾಕೆ ಅಂದರೆ ಯಾವ ವಾರ ಎಲ್ಲಿ ಚೆನ್ನಾಗಿರುತ್ತೋ ಇದರಲ್ಲೂ ಗೊತ್ತಿರೋದಿಲ್ಲ.
ಗೊತ್ತಾದಾಗ ನಾವು ಸಮಸ್ಯೆ ಇದೆ ಎಂದಾಗ ಸ್ವಲ್ಪ ಆ ಜಾಗದಲ್ಲಿ ಜಾಗರೂಕರಾಗಿರಬೇಕಾಗತ್ತೆ. ಚೆನ್ನಾಗಿದೆ ಎನ್ನುವಾಗ ಹೆಚ್ಚಿನ ಕೆಲಸ ಮಾಡಿ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಒಂದು ವಿಚಾರಗಳನ್ನು ನಾವು ಕೇಳಿದಾಗ ತಿಳ್ಕೊಂಡಾಗ ಅದಕ್ಕೆ ಅನುಗುಣವಾಗಿ ನಾವು ವ್ಯವಹರಿಸಿದ್ದೇ ಆದರೆ ಹೆಚ್ಚಿನ ಫಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಧನುಸು ರಾಶಿಯವರು ಸ್ವಲ್ಪ ಚುರುಕಾಗಿ ಕೆಲಸ ಮಾಡಿ ಈ ವಾರದಲ್ಲಿ ವಿಶೇಷವಾದ ಧನಲಾಭವನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗಿದೆ. ಮಕರ ರಾಶಿ, ಮಕರ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಹಿನ್ನಡೆ ಇರತಕ್ಕಂತಹ ವಾರವಾಗಿದೆ. ಮನೆಯಲ್ಲಿ ಕೂಡ ಕೌಟುಂಬಿಕವಾಗಿ ಸ್ವಲ್ಪ ಸಮಸ್ಯೆಗಳು ಕಂಡು ಬರ್ತಕ್ಕಂಥದ್ದು, ಮತ್ತು ನಿಮಗೆ ಬರಬೇಕಾಗಿರ್ತಕ್ಕಂತಹ ಬಡ್ತಿಯಲ್ಲಿ ನಿಧಾನ ಆಗ್ತಾ ಇರತಕ್ಕಂಥದ್ದು, ಮತ್ತು ನೀವು ಮಾಡುವಂತಹ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸ ಜಾಸ್ತಿ ಆಗ್ತಾ ಇದೆ. ಹೆಚ್ಚಿನ ಕೆಲಸ ಇದ್ದರೂ ಇದ್ದಾಗಿಯೂ ಕೂಡ ಕೆಲವೊಮ್ಮೆ ಮನಸ್ಸಿಗೆ ಅಷ್ಟೊಂದು ಸಮಾಧಾನ ಇರೋದಿಲ್ಲ. ಆದರೂ ಕೂಡ ನಿಮಗೆ ಧನದ ಲಾಭದಲ್ಲಿ ಏನೂ ಕೊರತೆ ಇಲ್ಲ, ಅದು ಸಾಕಷ್ಟು ಬರ್ತಾನೇ ಇದೆ. ಅದರಲ್ಲಿ ನಿಮಗೆ ಸ್ವಲ್ಪ ತೃಪ್ತಿ ಕಡಿಮೆ ಆಗಿದೆಯೇ ಅಷ್ಟೇ ಹೊರತಾಗಿ ಅನುಕೂಲಕರವಾಗಿಯೇ ಇರತಕ್ಕಂಥದ್ದಾಗಿದೆ. ಸಂಧಿವಾತದ ಸಮಸ್ಯೆ ಸ್ವಲ್ಪ ಕಾಡುವಂತೆ ಇದೆ. ಏನೋ ಒಂದು ಸಮಸ್ಯೆಗಳು, ನಿಮಗೆ ಯಾವುದಾದರೂ ನೋವುಗಳು, ಮಂಡಿ ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಈ ರೀತಿ ನೋವುಗಳು ಬಾಧಿಸುವಂತಹ ಸಾಧ್ಯತೆ ಇರುವಂತಹ ವಾರವಾಗಿದೆ. ಕುಟುಂಬದಲ್ಲಿ ಮಾತ್ರ ಮಾತನಾಡಬೇಕಾದ್ರೆ ಬಹಳ ಜಾಗರೂಕರಾಗಿರಿ. ಯಾರಿಂದನಾದರೂ ಕೂಡ ಅಪವಾದಗಳು, ಮಾತುಕತೆಗಳು ಇವೆಲ್ಲವನ್ನು ಎದುರಿಸಬೇಕಾಗ್ತಕ್ಕಂತಹ ವಾರವಾಗಿರುತ್ತೆ. ಆದರೆ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಹೆಚ್ಚಿನ ಲಾಭ ಆಗುವಂತಹ ಎಲ್ಲ ಸಾಧ್ಯತೆಯೂ ಇದೆ. ಕುಂಭರಾಶಿ, ಕುಂಭರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ವಿಪರೀತವಾಗಿ ಖರ್ಚು, ಕಾರಣವಿಲ್ಲದಿರೋ ಖರ್ಚು ಬರ್ತಾ ಇರುತ್ತೆ. ಎಲ್ಲಿ ಖರ್ಚಾಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ, ಆ ರೀತಿ ಹಣ ವ್ಯಯ ಆಗುವಂತಹ ಸಾಧ್ಯತೆ ಇದೆ. ಆದರೆ ಒಂದೆರಡು ದಿವಸ ಅಷ್ಟೇನೇ, ಆಮೇಲೆ ಬಹಳ ಅದ್ಭುತವಾಗಿರ್ತಕ್ಕಂತಹ ವಾರ ನಿಮ್ಮ ಪಾಲಿಗೆ ಈ ವಾರದಲ್ಲಿ. ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಲೋಹಗಳ ವ್ಯಾಪಾರ ಮಾಡುವಂಥವ್ರು, ಇವರಿಗೆಲ್ಲ ವಿಶೇಷವಾಗಿ ಧನಲಾಭ ಆಗುವಂತಹ ಸಾಧ್ಯತೆ ಇದೆ. ಹಣ್ಣು ತರಕಾರಿ ವ್ಯಾಪಾರಿಗಳು ಮತ್ತು ದಿನಸಿ ವ್ಯಾಪಾರ ಮಾಡ್ತಕ್ಕಂಥವ್ರು, ದಿನನಿತ್ಯದ ಬಳಕೆಯ ವಸ್ತುಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು, ಇವರೆಲ್ಲರಿಗೂ ಕೂಡ ವಿಶೇಷವಾಗಿ ಧನಲಾಭ ಆಗುವಂತಹ ಸಾಧ್ಯತೆ ಇದೆ. ರಿಯಲ್ ಎಸ್ಟೇಟ್ನವ್ರಿಗೆ ದಿಢೀರತ್ತ ಒಂದು ವಾರದಲ್ಲಿ ವಿಪರೀತ ಚೇತರಿಕೆ ಕಂಡು ಅವರು ಬೇಗ 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 ಅವರಿಗೆ ವ್ಯಾಪಾರ ಆಗುತ್ತೆ, ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಕುದುರತ್ತೆ, ಹಣಕಾಸಿನ ವಹಿವಾಟು ಕೂಡ ಚೆನ್ನಾಗಿ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲ ವರ್ಗದವರಿಗೂ ಕೂಡ ಈ ವಾರದಲ್ಲಿ ಉತ್ತಮವಾದ ಧನಲಾಭವನ್ನು ನೀವು ಅಪೇಕ್ಷೆ ಪಡೋದಕ್ಕೆ ಸಾಧ್ಯತೆ ಇರತಕ್ಕಂತಹ ವಾರವಾಗಿದೆ. ಆದರೆ ಶೀತ, ನೆಗಡಿ, ಕೆಮ್ಮು, ಜ್ವರ, ಈ ರೀತಿ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಈ ವಾರದಲ್ಲಿ ಬಾಧಿಸುತ್ತೆ. ಅದಕ್ಕಾಗಿ ನಿಮಗೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು, ಒಂದೆರಡು ದಿವಸ ಬಹಳ ಬೇಸರವೂ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈ ವಾರದಲ್ಲಿ ಇರ್ತಕ್ಕಂಥದ್ದಿದೆ. ಆದರೆ ಈ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ಕೆಲಸವೆಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತೀರಾ, ಆದರೂ ಕೂಡ ಸ್ವಲ್ಪ ಒತ್ತಡ ಮಾತ್ರ ಇರತಕ್ಕಂಥದ್ದು. ಅಷ್ಟನ್ನು ಹೊರತುಪಡಿಸಿದರೆ ಹಣಕಾಸಿನಲ್ಲಿ ತುಂಬ ಅನುಕೂಲ ಆಗುವಂತಹ ವಾರವಾಗಿದೆ. ಮೀನರಾಶಿ, ಮೀನರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಗಳನ್ನು ಕಾಣ್ತಕ್ಕಂತಹ ಅವಕಾಶ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಈ ಮೀನರಾಶಿಯವರಲ್ಲಿ ಕೆಲವು ವರ್ಗದವರಿಗೆ ತುಂಬ ಅನುಕೂಲತೆಗಳು ಆಗುವಂತಹ ಅವಕಾಶ ಇದೆ. ಮತ್ತು ಈ ಷೇರು ಮಾರುಕಟ್ಟೆಯಲ್ಲಿ ಏನಾದರೂ ಕೂಡ ಹಣ ತೊಡಗಿಸಿದ್ದಂಥವರಾದರೆ ಅದರ ಷೇರು ಮಾರುಕಟ್ಟೆಯ ಕುಸಿತದಿಂದಾಗಿ ಧನ ನಷ್ಟ ಆಗುವಂತಹ ಸಾಧ್ಯತೆ ಇದೆ. ಅದೇ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವರಿಗೆ ಧನ ಲಾಭ ಆಗುವಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಠಿಣ ಸಮಯ ಆಗಿರುತ್ತೆ, ಸ್ವಲ್ಪ ಹೆಚ್ಚಿನ ಶ್ರಮವನ್ನು ನೀವು ವಹಿಸಬೇಕಾಗತ್ತೆ. ಇನ್ನು ದಿನಸಿ ವ್ಯಾಪಾರ, ದಿನನಿತ್ಯದ ವ್ಯಾಪಾರ, ಬೀದಿ ಬದಿಯ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ಧನಲಾಭ ಆಗುವಂತಹ ಸಾಧ್ಯತೆಗಳಿದೆ. ಭೂಮಿಯ ವ್ಯವಹಾರ ಮಾಡ್ತಕ್ಕಂಥವ್ರು ಭೂಮಿಯನ್ನು ಕೊಂಡ್ಕೊಳ್ಳೋದು, ಮಾರೋದು ಮಾಡ್ತಕ್ಕಂಥವ್ರಿಗೆ ಸಮಯದಲ್ಲಿ ಅಷ್ಟೊಂದು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಿಕೊಳ್ಳೋದು ಬೇಡ. ವ್ಯಾಪಾರ ಆಗೋದು ಕಡಿಮೆ, ಆದರೂ ಕೂಡ ಹಣ ಬರೋದು ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ವಾಹನಗಳನ್ನು ಖರೀದಿ ಮಾಡಬೇಕು ಅಂದರೆ ಈ ವಾರದಲ್ಲಿ ನೀವು ಖರೀದಿ ಮಾಡೋದು ಬೇಡ, ಸ್ವಲ್ಪ ಮುಂದಕ್ಕೆ ಹಾಕ್ಕೊಳ್ಳಿ. ಆಕಸ್ಮಿಕವಾಗಿ ಖರೀದಿ ಮಾಡಿದರೂ ಕೂಡ ಯಾವುದೋ ಒಂದು ಕಾನೂನಿನ ಸಮಸ್ಯೆಯೋ ಬೇರೆ ಯಾವುದಾದರೂ ಸಮಸ್ಯೆ ಬಂದು ಸ್ವಲ್ಪ ಸಮಸ್ಯೆ ಆಗುವಂತಹ ಸಾಧ್ಯತೆ ಇರೋದ್ರಿಂದ ವಾಹನ ಖರೀದಿಯನ್ನು ಈ ವಾರದಲ್ಲಿ ನೀವು ಮಾಡೋದು ಬೇಡ. ಆದರೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಸಣ್ಣ ಪುಟ್ಟ ಕಿರಿಕಿರಿಗಳು ಇರುತ್ತೆ, ಅದಕ್ಕಾಗಿ ಹಣ ವ್ಯಯವೂ ಆಗುತ್ತೆ. ಮನೆಯಲ್ಲಿ ಯಾರಿಗಾದರೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಅದರಿಂದನೂ ಕೂಡ ಮನಸ್ಸಿಗೆ ಸ್ವಲ್ಪ ಹಿಂಸೆ ಆಗುವಂತಹ ಸಾಧ್ಯತೆ ಇರುತ್ತೆ.
ಒಟ್ಟಾರೆ ಹೇಳುವಾಗ ಸ್ವಲ್ಪ ಮಿಶ್ರ ಫಲಗಳು ನೀವು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಹೇಗಾದರೂ ಇರಲಿ, ಈ 12 ರಾಶಿಗಳ ಒಂದು ವಿಚಾರವನ್ನು ನಾವು ಒಟ್ಟಾರೆ ಗಮನಿಸುವಾಗ ಹಣಕಾಸಿನಲ್ಲಿ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅನುಕೂಲ ಆಗುವಂತಹ ಅವಕಾಶಗಳೇ ಹೆಚ್ಚು ಕಂಡು ಬರ್ತಾ ಇರ್ತಕ್ಕಂಥದ್ದು. ಮಾನಸಿಕವಾಗಿ ಒತ್ತಡವನ್ನು ಸ್ವಲ್ಪ ಜಾಸ್ತಿ ಕಾಣುವಂತಹ ಯೋಗ ಇರುವಂತಹ ವಾರವಾಗಿರುತ್ತೆ. ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ನಾವು ಪ್ರತಿನಿತ್ಯ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ಒಂದು ನಮಸ್ಕಾರವನ್ನು ಮಾಡೋದನ್ನು ಅಭ್ಯಾಸ ಇಟ್ಕೊಂಡ್ರೆ ಆರೋಗ್ಯಕ್ಕೆ ಕಾರಕನೇ ರವಿ. ಜಾತಕದಲ್ಲಿ ರವಿ ಬಲವಾಗಿದ್ದಾಗ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ರವಿ ದುರ್ಬಲನಾಗಿದ್ದಾಗ ಆರೋಗ್ಯದಲ್ಲಿ ಏರುಪೇರುಗಳು ಕಂಡು ಬರ್ತಾ ಇರುತ್ತೆ. ಹಾಗಾಗಿ ಪ್ರತ್ಯಕ್ಷ ದೈವ ಸೂರ್ಯ ಅವನಿಗೆ ಪ್ರತಿನಿತ್ಯ ನಮಸ್ಕಾರವನ್ನು ಮಾಡೋದ್ರಿಂದ ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋದಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯವಾಗುತ್ತೆ. ಮತ್ತೆ ಮುಂದಿನ ವಾರದಲ್ಲಿ ಮತ್ತೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.